ಸುಸಾಜೇ ನಮಃ ಓಂ ಸುಸಾಜೇ ನಮಃ ಓಂ ದನ್ಯಾಯೇ ನಮಃ ಓಂ ವಿದುಕ್ಷೇ ನಮಃ ಓಂ ಲಕ್ಷ್ಮೀ ನಮಃ ಓಂ ನಿತ್ಯಪುಷ್ಟಾಯೇ ನಮಃ ಓಂ ವಿಭವಾಯೇ ನಮಃ ಓಂ ಆದಿತ್ಯೇ ನಮಃ ಓಂ ದಿತ್ಯೇ ನಮಃ ವಸುಧಾರಣ್ಯೇ ನಮಃ ಓಂ ಕಮಲಾಯ ನಮಃ ಓಂ ಕಾಂತಾಯ ನಮಃ ಓಂ ಕಾಮಾಕ್ಷೇ ನಮಃ ಓಂ ಕಮಲ ಸಂಭವಾಯ ನಮಃ ಓಂ ಅನುಗ್ರಹ ಪ್ರದಾಯ ನಮಃ ಓಂ ಬುದ್ಧಾಯ ನಮಃ ಓಂ ಅನಗಾಯ ನಮಃ ಓಂ ಹರಿವಲ್ಲಭಾಯ ನಮಃ ಓಂ ಅಶೋಕಾಯ ನಮಃ ಓಂ ವೀರತಾಯ ನಮಃ ಓಂ ದೇವತಾಯ ನಮಃ ಓಂ ಅಶೋಕ ನಿವಾರಣ್ಯೇ ನಮಃ ಓಂ ಧರ್ಮ ನಿಲಯಾಯ ನಮಃ ಓಂ ಕರುಣಾಯ ನಮಃ ಓಂ ಪದ್ಮಮಾತ್ರೇ ನಮಃ ಓಂ ಪದ್ಮಪ್ರಿಯಾಯ ನಮಃ ಓಂ ಪದ್ಮಹಸ್ತಾಯ ನಮಃ ಓಂ ಪದ್ಮಾಕ್ಷೇ ನಮಃ ಓಂ ಪದ್ಮಸುಂದರ್ಯೇ ನಮಃ ಓಂ ಪದ್ಮೋದ್ಭವಾಯ ನಮಃ ಓಂ ಪದ್ಮಮುಖೇ ನಮಃ ಓಂ ಪದ್ಮನಾಭಪ್ರಿಯಾಯ ನಮಃ ಓಂ ಪದ್ಮಮಯೇ ಓಂ ಪದ್ಮಮಾಲಾಂಬರಾಯ ನಮಃ ಓಂ ದೇವ್ಯೈ ನಮಃ ಓಂ ಪದ್ಮಿನ್ಯೈ ನಮಃ ಓಂ ಪದ್ಮಾಂಜನ್ಯೈ ನಮಃ ಓಂ ಪುಣ್ಯಗಂಧಾಯ ನಮಃ ಓಂ ಸುಪ್ರಸನ್ನಾಯ ನಮಃ ಓಂ ಪ್ರಸಾದಾಭಿಮುಖೇ ನಮಃ ಓಂ ಪ್ರಭಾಯ ನಮಃ ಓಂ ಚಂದ್ರವದನಾಯ ನಮಃ ಓಂ ಚಂದ್ರಾಯ ನಮಃ ಓಂ ಚಂದ್ರಸಹೋದರ್ಯೈ ನಮಃ ಓಂ ಚತುರ್ಭುಜಾಯ ನಮಃ ಓಂ ಚಂದ್ರರೂಪಾಯ ನಮಃ ಓಂ ಇಂದಿರಾಯ ನಮಃ ಓಂ ಇಂದುಶೀತಲಾಯ ನಮಃ ಓಂ ಆಹ್ಲಾದ ಜನನ್ಯೈ ನಮಃ ಇವತ್ತು ನಾವೆಲ್ಲರೂ ಸಹಿತ ಇಲ್ಲಿ ಕೂತಿದ್ದೀವಿ, ಯಾವುದ್ರ ಬಗ್ಗೆನೂ ಆಲೋಚನೆ ಇಲ್ಲ. ಇವತ್ತು ನಮ್ಮ ಮನೆ ಬೀಗ ಹಾಕೊಂಡು ಬಂದಿದ್ದೀವಿ ಅನ್ನೋ ಧೈರ್ಯ ನಮಗಿದೆ ಅಲ್ವಾ? ಆದ್ರೆ ಅಂತಹ ದೊಡ್ಡ ಕಳ್ಳರು ಯಾರೂ ಇಲ್ಲ. ಗನ್ನಿಟ್ಟು ಒಬ್ಬರನ್ನೇ ಒಂದೇ ಏಟಲ್ಲೇ ಹೊಡೆದು ಸಾಯಿಸುವಂಥವ್ರು ನಮ್ಮಲ್ಲಿ ಯಾರೂ ಇಲ್ಲ. ಆ ಧೈರ್ಯ ನಮಗಿದೆ. ಈ ಧೈರ್ಯ ನಮಗೆ ಬರಬೇಕಾದ್ರೆ ಗಡಿ ಭಾಗದಲ್ಲಿ ಒಂದು ದಿವಸ ರಕ್ಷಣೆ ಮಾಡ್ತಿದ್ದಾರಲ್ಲ ಯೋಧರು, ಅವರಿಂದ ನಮಗೆ ಈ ಧೈರ್ಯ ಇದೆ. ಅಲ್ಲಿ ಯೋಧರ ಒಂದು ಸಂರಕ್ಷಣೆ ಇಲ್ಲ ಅಂದರೆ ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿ ಯೋಧರು ಇವತ್ತಿನ ದಿವಸ ಅವ್ರು ನಮ್ಮನ್ನು ಕಾವಲು ಕಾಯ್ದಿರದಿದ್ದರೆ ನಾವು ನೀವು ಹಿಂಗೆ ಬಂದು ಕೂತ್ಕೊಳ್ಳಿಕ್ಕಾಗ್ತಿತ್ತ? ನಾವು ನಮ್ಮ ಮನೆ ಮಕ್ಕಳು ಸಹಿತ ಸಂರಕ್ಷಣೆ ಮಾಡೋದು ಕಷ್ಟವಾಗ್ತಿತ್ತು. ಅದಕ್ಕಾಗಿ ಈಗ ನಾವು ಮಾಡುವ ಸಂಕಲ್ಪ ರೈತರಿಗಾಗಿ ಹಾಗೂ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧ ಕುಟುಂಬಕ್ಕೆ, ಯೋಧರಿಗಾಗಿ. ಶುಭಾಭ್ಯಾಂ ಶುಭೇ ಪೂರ್ವೋಚ್ಚರಿತ ಇವುಗಳ ವಿಶೇಷ ವಿಶಿಷ್ಟಾಯಾಮ ಸ್ಯಾಂ ಶುಭದಿತೋ ಮಮ ಅಂದ್ಕೊಂಡು ನಿಮ್ಮ ಗೋತ್ರ ಹೆಸರು ನಕ್ಷತ್ರವನ್ನು ಹೇಳಿಕೊಂಡು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆ ತಾಯಿಯನ್ನು ಪ್ರಾರ್ಥನೆ ಮಾಡಿ, ತಾಯಿ ಅನ್ನಪೂರ್ಣೇಶ್ವರನ ಪ್ರಾರ್ಥನೆ ಮಾಡಿ. ಈ ಪ್ರಾರ್ಥನೆಯಲ್ಲಿ ಮೊದಲನೇ ಸಂಕಲ್ಪ ರೈತರದಾಗಿರಬೇಕು, ಜೊತೆಗೆ ಯೋಧರದಾಗಿರಬೇಕು. ಇವರಿಬ್ಬರು ಚೆನ್ನಾಗಿದ್ದರೆ ಸಾಕು ರೀ, ಇನ್ಯಾರನ್ನು ಕಟ್ಕೊಂಡು ನಮಗೇನಾಗಬೇಕಾಗಿದೆ? ನಾವು ಇಲ್ಲಿ ವಾಸ ಮಾಡಬೇಕಾದ್ರೆ ಅಲ್ಲಿ ಯೋಧರು ಶ್ರಮ ಪಡ್ತಾ ಇದ್ದಾರೆ, ಅವ್ರು ಚೆನ್ನಾಗಿರಬೇಕು. ನಾವು ಇಲ್ಲೇ ನೆಮ್ಮದಿಯಾಗಿರ್ಬೇಕಾದ್ರೆ ಹೊಟ್ಟೆಗೆ ಅನ್ನ ಬೇಕು, ಅದಕ್ಕೆ ರೈತರು ಬೇಕು. ಹಾಗೆ ನಮ್ಮ ಹೊಟ್ಟೆಗೆ ಅನ್ನ ಬೇಕು ಅಂತ ಹೇಳಿ ರೈತರು ಚೆನ್ನಾಗಿರಲಿ ಅಂತ ಸ್ವಾರ್ಥತೆಯಿಂದ ಹೇಳ್ತಿಲ್ಲ. ರೈತರು ನೆಮ್ಮದಿಯಾಗಿದ್ದರೆ ಅವ್ರಿಗೂ ಸಹಿತ ಅನ್ನ ಬೇಕಾದ, ಅವ್ರು ದುಡಿದ್ರೂ ಅವರು ತಿನ್ನಲಿಕ್ಕೆ ಆಗೋದಿಲ್ಲ, ಆದರೆ ಅವ್ರು ತಿನ್ನೋಕ್ಕೂ ಅನ್ನನೇ ಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೈ ಮುಗಿದು ಒಂದು ನಿಮಿಷದ ಕಾಲ ಸಂಪೂರ್ಣವಾದಂತಹ ಮನೋಕಾಮನೆಗಳನ್ನು, ಮನೋಭಕ್ತಿನ, ನಮಗಾಗಿ ನಾವೇನು ಕೇಳಿದಿರಾ ನಿಸ್ವಾರ್ಥ ಮನೋಭಾವದಿಂದ ಇದೆರಡು ಈ ಪ್ರಾರ್ಥನೆ ನಾವು ಮಾಡೋಣ. ಒಳ್ಳೆಯದಾಗಲಿ. ಒಳ್ಳೆಯದಾಗಲಿ. ನೀವೆಲ್ಲರೂ ಒಳ್ಳೆಯ ಮನಸ್ಸಿಂದ
ನೀವು ಮಾಡಿದ ಸಂಕಲ್ಪ ಖಂಡಿತ ನಮ್ಮ ರಾಜ್ಯಕ್ಕೆ ಫಲಿಸುತ್ತೆ. ನಿಮ್ಮಲ್ಲಿ ಆ ಶಕ್ತಿ ಇದೆ, ಆ ಶಕ್ತಿನ ಸಾಧ್ಯವಾದಷ್ಟು ಸದ್ವಿನಿಯೋಗ ಪಡಿಸ್ಕೊಂಡ್ರೆ ಅದಕ್ಕಿನ್ನ ಬೇರೊಂದು ಅಲ್ಲವೇ ಅಲ್ಲ. ಒಳ್ಳೆಯದಾಗಲಿ, ನೀವು ಕೇಳುವಂಥ ಪ್ರಶ್ನೆ ಎಷ್ಟು ಜನಕ್ಕೂ ಅನುಕೂಲವಾಗಬೇಕು ಅಂಥದ್ದೊಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಚೆನ್ನಾಗಿರುತ್ತೆ. ಸ್ವಾಮಿ ನನ್ನ ಸೊಂಟ ನೋವು, ಸ್ವಾಮಿ ಮನೇಲಿ ಸರಿ ಇಲ್ಲ, ಸ್ವಾಮಿ ಯಜಮಾನರು ಆಚೆ ಇದ್ದಾರೆ, ಯಜಮಾನರು ಬರ್ತಿಲ್ಲ, ಇದೆಲ್ಲಕ್ಕೂ ಯಾರು ಕಾರಣ? ಒಂದು ವಿಚಾರ ಹೇಳ್ತೇನೆ ಕೇಳಿ. ಇವತ್ತು ಬೆಳಗ್ಗೆ ಎಷ್ಟು ಜನಕ್ಕೆ ನನ್ನ ಕಾರ್ಯಕ್ರಮ ನೋಡಿರಿ, ನೋಡಿರೋರು ಮಾತ್ರ ಕೈ ಎತ್ತಿ. ನೋಡೇ ಬಂದಿದ್ದೀರಿ, ತುಂಬ ಸಂತೋಷ. ಇದಿಷ್ಟು ಜನದಲ್ಲಿ ಒಂದು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ನನ್ನ ಕಾರ್ಯಕ್ರಮದಿಂದ ಪ್ರಾರಂಭದಿಂದ ಕಡೆಯವರೆಗೂ ಕಡೆಯದಾಗ ಒಬ್ಬರು ಕರೆ ಮಾಡಿದ್ರು, ಆ ತಾಯಿ ಮಾತಾಡಿದ್ದು ಸರಿನಾ? ಆಕೆ ಕೇಳಿದಂತಹ ಪ್ರಶ್ನೆಗೆ ಉತ್ತರ ನಾನು ವೇದಿಕೆಯಲ್ಲಿ ಏನು ಕೊಟ್ಟಿದ್ದು, ಸರಿ ಇತ್ತೋ ತಪ್ಪಿತ್ತೋ? ಯಾಕೆಂದ್ರೆ ನಮ್ಮ ಭಾರತೀಯ ಸ್ತ್ರೀಯರಿಗೆ, ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಇದೆ, ಎಷ್ಟು ಘನತೆ ಇದೆ. ನಿಮ್ಮನ್ನು ನೋಡಿದ್ರೆ ಕೈ ಮುಗಿತಾರೆ ಪ್ರತಿಯೊಬ್ಬರು ಸಹಿತ. ಇಂತಹ ಒಂದು ಉನ್ನತ ಸ್ಥಿತಿಯಲ್ಲಿ ಇದ್ದುಕೊಂಡು ಎಲ್ಲೋ ಒಂದು ಕಡೆ ಆ ಥರ ಚಿಕ್ಕದಾಗಿ ಆಲೋಚನೆ ಮಾಡಿದ್ರೆ ಹೋಗ್ಲಿ, ಒಂದು ಸರ್ತಿ ಸರಿ ಇಲ್ಲ, ಎರಡು ಸರ್ತಿ ಸರಿ ಇಲ್ಲ, ಪದೇ ಪದೇ ಆಗೋಗ್ಬಿಟ್ರೆ ಅದಕ್ಕೆ ಅರ್ಥನೇ ಇಲ್ಲ ಅಲ್ವಾ? ಅದಕ್ಕೆ ಹೆಣ್ಣು ಮಕ್ಕಳು ದುಡುಕಬಾರದು, ಕಷ್ಟ ಬರಲಿ ಸುಖ ಬರಲಿ. ನಾಲ್ಕು ದಿವಸ ಕಷ್ಟ ಆದರೆ ಐದನೇ ದಿವಸ ದೇವರು ಯೋಚನೆ ಮಾಡ್ತಾನೆ, ಅಪ್ಪ ಇವ್ರು ಯಾವುದಕ್ಕೂ ಜಗ್ಗಲ್ಲಪ್ಪ, ಇವ್ರಿಗೆ ಇಲ್ಲೇ ಸುಖ ಕೊಡೋಣ, ಖಂಡಿತ ಸುಖ ಆಗತ್ತೆ. ನೋಡಮ್ಮ, ಯಾರ ಮನೇಲಿ ನೆಮ್ಮದಿಯಾಗಿದ್ದೀರಿ? ಎಲ್ಲರ ಮನೆಯಲ್ಲೂ ಸಮಸ್ಯೆ ಇದೆ. ಸಮಸ್ಯೆ ಇಲ್ಲದವ್ರ ಮನೆ ಇದೆಯಾ? ಸಾವಿಲ್ಲದವ್ರ ಮನೆಯೂ ಇಲ್ಲ, ಸಮಸ್ಯೆ ಇಲ್ಲದವ್ರ ಮನೆಯೂ ಇಲ್ಲ. ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಮನುಷ್ಯ ಹುಟ್ಟಿದ ಮೇಲೆ ಸಮಸ್ಯೆ ನೋಡಲೇಬೇಕು. ಹಾಗೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆ. ಸಮಸ್ಯೆ ಇದೆ ಅಂದ್ಬಿಟ್ಟು ನಾವು ಬಟ್ಟೆ ಬದಲಾಯಿಸೋತರ ಜೀವನನ ಬದಲಾಯಿಸ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ಅರ್ಥ ಇಲ್ಲ. ಅದು ನೋಡಿದ್ರೂ ಚೆನ್ನಾಗಿಲ್ಲ, ಅದು ಕೇಳಿಸ್ಕೊಂಡ್ರು ಒಬ್ಬ ಒಂದು ಕ್ಷಣ ಅದ್ರ ಬಗ್ಗೆ ಆಲೋಚನೆ ಮಾಡಿ ನೋಡಿ ಹೇಗಿರುತ್ತೆ ಆ ಜೀವನ ಅಂತ. ಆ ಜೀವನ ಯಾರಿಗೂ ಬೇಡ, ಯಾವ ಶತ್ರುಗೂ ಬೇಡ. ಮಾತಾಡೋದಕ್ಕೆ ಒಂದು ನಾಲ್ಕು ಮಾತು ಚೆನ್ನಾಗಿರುತ್ತೆ ಅಷ್ಟೇ, ನಿಜಕ್ಕೂ ನೆನೆಸ್ಕೊಂಬಿಟ್ರೆ ತುಂಬ ಕಷ್ಟ ಅನ್ಸುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಣು ಮಕ್ಕಳಿಗೆ ನೀವು ಮದುವೆ ಮಾಡಿಕೊಡ್ಬೇಕಾದ್ರೆ ಮೊದಲು ಒಂದು ಕಿವಿ ಮಾತಾಡಬೇಕು. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಡ್ಬೇಕಾದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಕೇಳಿಸ್ಕೊಳ್ಳಿ ವಿಚಾರಣ. ತಂದೆ ತಾಯಿ ಆಗಲಿ, ತಂದೆ ತಾಯಿ ಆಗಬೇಕಾಗಿರ್ತಕ್ಕಂಥವ್ರಾದ್ರೂ ಸಹಿತ ಕೇಳಿಸ್ಕೊಳ್ಳೋ ಒಂದು ವಿಚಾರ ಇದು. ಮದುವೆ ಅಂತಕ್ಕಂಥ ಆ ಬಂಧನವನ್ನು ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ನಾವು ಮದುವೆ ಮಾಡಿಕೊಡುವಾಗ ಒಂದು ಕಿವಿ ಮಾತಾಡಬೇಕು. ಅಮ್ಮ, ಇಷ್ಟು ದಿವಸ ಬಾಲ್ಯದಿಂದ ನಿನ್ನ ವಿದ್ಯಾಭ್ಯಾಸ, ನಿನ್ನ ಬೆಳವಣಿಗೆ ಇದೆಲ್ಲವೂ ಸಹಿತ ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡಿದ್ದೀವಿ. ಇವತ್ತಿಗೆ ಈ ತವರಿನ ಋಣ ಮುಗೀತು ನಿಮ್ದು. ಇನ್ನು ಪುನಃ ತವರು ಯಾವಾಗ ನಿನಗೆ ಬರೋದು, ಯಾವಾಗ ಜ್ಞಾಪಿಸ್ಕೋಬೇಕು ನೀನು ಬರ್ತಕ್ಕಂತಹ ಗೌರಿ ಹಬ್ಬದಲ್ಲಿ? ಆಗ ನೀನು ತವರನ್ನು ಅಪೇಕ್ಷೆ ಪಡಬೇಕು. ಅದಲ್ಲದೀರ ನಿನಗೇನು ಬೇಕು, ವಸ್ತು ಬೇಕಾಯಿತು, ಅಥವಾ ನಿನಗೆ ಆಹಾರ ಸರಿ ಇಲ್ವೋ, ಅಥವಾ ನಿನ್ನ ಮಲ್ಕೊಳ್ಳೋ ಸ್ಥಳ ಸರಿ ಇಲ್ವೋ, ಅಥವಾ ನಿನ್ನ ಗಂಡ ನನ್ನ ಪ್ರೀತಿಸಿದನೋ ಇಲ್ವೋ, ಇದು ಯಾವುದೇ ಒಂದು ವಿಚಾರವನ್ನು ಸಹಿತ ವರ್ಷಕ್ಕೊಮ್ಮೆ ಬರ್ತೀಯಲ್ಲ ಆವಾಗ ನಾನು ಕಿವಿಗೆ ಹಾಕಬೇಕು, ಅಲ್ಲಿವರೆಗೂ ಪದೇ ಪದೇ ನೀನು ನನ್ನ ಮನೆ ಭಾಗ ತುಳಿಬಾರ್ದು ಅಂತ ಕಂಡೀಷನ್ ಆಗಿ ಹೇಳಬೇಕು. ಬಹುಶಃ ನಾನು ಈ ಮಾತು ನಿಮ್ಮೆಲ್ಲರಿಗೂ ಮನಸ್ಸಿಗೆ ನೋವಾಗ್ತಿದೆಯೇನು? ಯಾಕೆಂದರೆ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಏನಾಗ್ತಿದೆ, ನಾವು ಮುದ್ದಾಗಿ ಸಾಕಿದ್ದೀವಿ, ನಮ್ಮ ಮಕ್ಕಳಿಗೆ ನೋವು ತಡೆಯೋಕ್ಕಾಗಲ್ಲ. ನಮ್ಮನೆಯಲ್ಲಿ ಕುರ್ಲಾನ್ ಬೆಡ್ ಮೇಲೆ ಮಲಗಿಸಿರ್ತೀವಿ, ಆದರೆ ಗಂಡನಿಗೆ ಆ ಶಕ್ತಿ ಇರಬೇಕಲ್ಲ. ಆತ ಚಾಪೇನೋ ದಿಂಬೋ ಇಲ್ಲಿ ಏನಿದೆಯೋ ಏನಿರು ತನ್ನ ಹಂಗೆ ಹೇಳ್ತಾ ಮಲಗಿಸ್ಕೊಳ್ತಾನೆ. ಅಪ್ಪ ಅಮ್ಮ ಮನೆಯಲ್ಲಿ ಕುರ್ಲಾನ್ ಬೆಡ್ಡಲ್ಲಿ ಮಲಗಿದ್ದೆ, ಇಲ್ಲಿ ಬಂದು ಗಂಡನ ಮೇಲೆ ಜಮಖಾನದ ಮೇಲೆ ಮಲಗಬೇಕು ಅಂದರೆ ನೀನು ಹಣೆಯಲ್ಲಿ ಬರೆದಿರೋದಷ್ಟು. ನಿನ್ನ ಸುಖ ಅನ್ನೋದು ಭಗವಂತ ತವ್ರ ಮನೇಲಿ ಅಷ್ಟು ಕೊಟ್ಟಿದ್ದಾರೆ, ಗಂಡನ ಮನೇಲಿ ಈ ಥರ ಇಟ್ಟಿದ್ದಾರೆ. ಹಾಗೆ ಇವತ್ತು ಸಣ್ಣ ಪುಟ್ಟ ವಿಚಾರವನ್ನು ಸಹಿತ ನೀನೆಲ್ಲವೂ ದೊಡ್ಡ ಸಮಸ್ಯೆಗಳಾಗಿ ಮಾಡ್ಕೊಂಡು ಹೋದರೆ ನಿನಗೆ ಯಾವ ಮನೇಲಿ ನೆಮ್ಮದಿ ಇದೆ? ಹಾಗಂತ ಹೋದ ಕಡೆ ಎಲ್ಲನೂ ಸುಖ ಸಂತೋಷ ಬೇಕು ಅಂದರೆ ಸಿಗುತ್ತಾ? ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಹಣೆಯಲ್ಲಿ ಬರೆದಿರೋದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಈಗ ಒಂದೆರಡು ದಿವಸ ಹಿಂದೆ ಇನ್ನೊಂದು ಕರೆ ಬಂದಿತ್ತು, ಸ್ವಾಮಿ ನಾನೊಂದು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅಪ್ಪ ಅಮ್ಮನಿಗೆ ಹೇಳಿದ್ದೀನಮ್ಮ? ಇಲ್ಲ, ನಾನು ಯಾರನ್ನೂ ಹೇಳಿಲ್ಲ. ಅಪ್ಪ ಅಮ್ಮ ಬೇಕೋ ಬೇಡವೋ ನಿನಗೆ? ಇವಾಗ ಬೇಕು. ಆ ಪ್ರೀತಿ ಎಂಬತಕ್ಕಂಥ ಮುಂದೆ ನಿನ್ನ ಕಣ್ಣು ಮುಂದೆ ಬಂದಂಥ ಆ ಸ್ವರ್ಗ ಸುಖ ನೋಡಿ ಈ ಜನ್ಮ ಕೊಟ್ಟವ್ರನ್ನ ಮರೆತು ನೀನು ಹೊರಟು. ಇವತ್ತು ನಿನಗೆ ಆ ಪ್ರೀತಿ ದೂರ ಆಯಿತು, ಇವತ್ತು ತಂದೆ ತಾಯಿ ಬೇಕಾಯ್ತಮ್ಮ. ಆಕೆಗೆ ಆ ಥರ ಉತ್ತರ ಇಲ್ಲ. ಯಾಕೆಂದರೆ ಈಗ ನೋವು ಅಂತಕ್ಕಂಥದ್ದು, ಸಮಸ್ಯೆ ಎಂಬತಕ್ಕಂಥದ್ದು ಮನೆ ಸುತ್ತ ಸುತ್ತ ಇದೆ ಆ ತಾಯಿಗೆ. ಯಾರು ಇಷ್ಟು ಬೆಳಕನ್ನು ಕೊಡ್ತಾರೋ, ಯಾರು ಇಷ್ಟು ಸಪೋರ್ಟ್ ಮಾಡ್ತಾರೋ ಅವ್ರ ಹಿಂದೆ ಹೋಗಕ್ಕೆ ರೆಡಿಯಾಗಿದ್ದಾಳೆ ತಾಯಿ. ಇದು ಅವಳೊಬ್ಬಳೇ ಅಲ್ಲ, ಯಾವೊಬ್ಬ ಹೆಣ್ಣುಮಕ್ಕಳಿಗಾದರೂ ಮನೆಯಲ್ಲಿ ಕಷ್ಟ ಇದೆ ಅಂದಾಗ, ಸಮಸ್ಯೆ ಇದ್ದಾಗ ಯಾರಾದರೂ ಒಂದು ಚೂರು ಬೆರಳು ತೋರಿಸಿದ್ರೆ ಸಾಕು, ಅಲ್ಲೇನೋ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂದರೆ ಪಟ್ಟಂತ ಎದ್ದು ನಿಂತುಕೊಳ್ತೀರಿ. ಮಾಡಬೇಡಿ. ನಿಮಗೆ ಸಹಾಯ ಮಾಡೋಕ್ಕೆ ಮುಂದೆ ಬರ್ತಕ್ಕಂಥವ್ರು ಬರೀ ನಿಮ್ಮನ್ನೆಲ್ಲೋ ಒಂದು ಕಡೆ ತಿಂದು ತೇಗೋದಕ್ಕೆ ಬರ್ತಾರೆ ವಿನಃ ನಿಮ್ಮ ಜೀವನದ್ದಕ್ಕೂ ನಿಮಗೆ ಬೆಳಕು ಕೊಡೋರು ಬರೋದಿಲ್ಲ.